ನಮಸ್ಕಾರ, ಜಿಬಿಎನ್ 7 ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇವತ್ತಿನ ಮುಖ್ಯಾಂಶಗಳು: ವಿಜಯಪುರದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಮತ್ತು ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿ. ಚಿತ್ತಾಪುರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನಾ ದಿನ. ಕಾಂಗ್ರೆಸ್ ಸ್ಥಾಪನಾ ದಿನ ಐತಿಹಾಸಿಕ ದಿನ ಎಂದ ಪ್ರಿಯಾಂಕ್ ಖರ್ಗೆ. ನಾಗಮಂಗಲದಲ್ಲಿ ಗ್ರಾಮ ದರ್ಶನ ಕಾರ್ಯಕ್ರಮದಲ್ಲಿ ಶಾಸಕರ ವಿರುದ್ಧ ಮಹಿಳೆಯರ ಆಕ್ರೋಶ. ವಿಜಯಪುರದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಮತ್ತು ಟ್ಯಾಂಕರ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 218 ಸಿಂದಗಿ ತಾಲೂಕಿನ ಯರಗಲ್ ಬಿಕೆ ಗ್ರಾಮದ ಹತ್ತಿರ ಮಧ್ಯರಾತ್ರಿ ಈ ದುರ್ಘಟನೆ ಸಂಭವಿಸಿದೆ. ಈ ಘಟನೆಗೆ ಟ್ಯಾಂಕರ್ ಚಾಲಕ ಮದ್ಯಪಾನ ಸೇವನೆಯಿಂದ ನಡೆದಿದೆ ಎಂದು ತಿಳಿದುಬಂದಿದೆ. ಟ್ಯಾಂಕರ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಶವ ಹೊರತೆಗೆಯಲು ಪೊಲೀಸರಿಂದ ಹರಸಾಹಸ ನಡೀತಾ ಇದ್ದು, ಟ್ರ್ಯಾಕ್ಟರ್ ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ. ಚಿಕಿತ್ಸೆಗಾಗಿ ಆತನನ್ನು ತಾಲೂಕಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ವಿಜಯಪುರ. ಇಂದು ಚಿತ್ತಾಪುರ ತಾಲೂಕಿನ ದಿಗ್ಗಾಂವ್ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಸಮಾರಂಭದಲ್ಲಿ ಮಾತನಾಡುತ್ತಾ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ದೇಶ ಕಟ್ಟಲು ತುಂಬ ಶ್ರಮ ವಹಿಸಿ ಕೆಲಸ ಮಾಡಿದೆ, ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯರು ಕೊಟ್ಟ ಕೊಡುಗೆ ಅಪಾರ, ನಾವು ಅವರಿಗೆ ತಲೆ ಬಾಗಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಇವತ್ತು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಿನ ಅಂತಲೇ ನಾವು ಭಾವಿಸ್ಬೋದು. ಯಾಕಂದರೆ ಇವತ್ತು 134 ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷದ ಒಂದು ಸ್ಥಾಪನೆ ಆಗಿದ್ದ ದಿನ. ಇವತ್ತು ನಾವೇನು ಆರ್ಥಿಕವಾಗಿ ಸ್ಥಿರ ಮತ್ತು ಸಶಕ್ತ ಭಾರತವನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಒಂದು ಅದ್ಭುತವಾದಂಥ ಕೊಡುಗೆ ಅಂತ ನಾವು ಭಾಳ ಘಂಟಾಘೋಷವಾಗಿ ಹೇಳ್ಕೋಬೋದಾಗಿದೆ. ಇದಕ್ಕೆ ಕಾರಣರಾದಂಥ ನಮ್ಮೆಲ್ಲರ ಹಿರಿಯರು, ಕಾಂಗ್ರೆಸ್ಸಿನ ವರಿಷ್ಠರು, ಇವತ್ತಿನ ದಿನ ನಾವು ಅವರಿಗೆ ಚಿರಋಣಿ ಆಗಬೇಕಾಗ್ತದೆ. ಇವತ್ತು ನಮ್ಮ ದೇಶದ ಆರ್ಥಿಕ ನೀತಿ ಇರ್ಬೋದು, ವಿದೇಶ ನೀತಿಗಳಿರ್ಬೋದು, ಇವೆಲ್ಲನೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು AICC ಸೆಷನ್ಸ್ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿ ಮೊದಲನೇ ಬಾರಿಗೆ ಚರ್ಚೆ ಆದ ನಂತರ ಅದು ನೀತಿ ತಂದು ನೀತಿಯಾಗಿ ಅದನ್ನು ನಾವು ಅನುಷ್ಠಾನಕ್ಕೆ ತರಬೇಕಾದ್ರೆ ಎಲ್ಲೋ ಒಂದು ಕಡೆ ನಾವು ಭಾರತ ದೇಶವನ್ನು ಏನು ನಾವು ಜಾತ್ಯತೀತ ಭಾರತ ದೇಶ, ಪ್ರಗತಿಪರವಾದಂಥ ಭಾರತ ದೇಶವನ್ನು ನಾವು ನೋಡಿದ್ದೀವಿ. ಅದಕ್ಕೆ ಕಟ್ಟಲಿಕ್ಕೆ ನಮ್ಮ ಪಕ್ಷದ ಕೊಡುಗೆ ಬಹಳ ಇದೆ ಅಂತ ಹೇಳಿ. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ಚಿತ್ತಾಪುರ. ನಾಗಮಂಗಲ ಶಾಸಕ ಸುರೇಶ್ ಗೌಡರ ವಿರುದ್ಧ ಗಂಗಸಮುದ್ರ ಗ್ರಾಮದ ಮಹಿಳೆಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಶಾಸಕರು ಕಾಂತಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ದರ್ಶನ ನಡೆಸುತ್ತಿರುವ ವೇಳೆ ಗ್ರಾಮದ ಬೋವಿ ಜನಾಂಗದ ಮಹಿಳೆಯರು ಶಾಸಕರ ಆಶ್ವಾಸನೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆಯ ಸಂದರ್ಭದಲ್ಲಿ ಕಾಲು ಹಿಡಿಯುತ್ತೇನೆ, ಕೈ ಮುಗಿಯುತ್ತೇನೆ ಎಂದು ಹೇಳಿ ಅನೇಕ ಆಶ್ವಾಸನೆಗಳನ್ನು ನೀಡಿ ಮತ ಹಾಕಿಸಿಕೊಂಡವರು ಇದುವರೆಗೂ ಒಂದು ಕೆಲಸ ಮಾಡದೆ ನಮ್ಮ ಭೋವಿ ಜನಾಂಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ಉಳ್ಳವರಿಗೆ ಮಾತ್ರ ಶಾಸಕರಾಗಿದ್ದಾರೆ, ನಮ್ಮಂಥವರ ಸಮಸ್ಯೆ ಕೇಳುವವರು ಯಾರು ಎಂದು ಬೇಸರ ವ್ಯಕ್ತಪಡಿಸಿದರು. ನಾವು ಸುಮಾರು 30 ವರ್ಷಗಳಿಂದ ವಾಸಿಸುತ್ತಿದ್ದು, ನಾವು ವಾಸಿಸುವ ಮನೆಗಳಿಗೆ ಹಕ್ಕುಪತ್ರ ನೀಡಿಲ್ಲ, ನಮಗೆ ರಸ್ತೆ ಇಲ್ಲ, ಕುಡಿಯುವ ನೀರಿಗೆ ತುಂಬ ಸಮಸ್ಯೆ ಇದೆ. ಈ ಎಲ್ಲ ಸಮಸ್ಯೆಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದ್ದ ಶಾಸಕರು ಇದುವರೆಗೂ ಪರಿಹರಿಸಿಕೊಟ್ಟಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಮಹಿಳೆಯರನ್ನು ಸಮಾಧಾನಪಡಿಸಲು ಮುಂದಾದಾಗ, ನಾವು ಮತ ಹಾಕಿಲ್ವಾ, ಏಕೆ ಸುಮ್ಮನಿರಬೇಕು ಎಂದು ಪೊಲೀಸರಿಗೆ ಮಹಿಳೆಯರು ಅವಾಜ್ ಹಾಕಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ ಮುಂದಿನ ಬಾರಿ ಹೇಗೆ ಮತ ಕೇಳಲು ಬರುತ್ತೀರಿ ನೋಡೋಣ ಎಂದು ಶಾಸಕರಿಗೆ ಮಹಿಳೆಯರು ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಉತ್ತರಿಸಿದ ಶಾಸಕ ಸುರೇಶ್ ಗೌಡ, ನಾವು ಕೆಲಸದ ಒತ್ತಡಗಳಲ್ಲಿ ಮರೆತು ಬಿಟ್ಟಿದ್ದೇವೆ, ನೀವುಗಳು ಒತ್ತಡ ಹಾಕಿ ಎಂದ ತಕ್ಷಣ ಶಾಸಕರ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ ಮಹಿಳೆಯರು, ನೀವು ತಲೆಗೆ ಹಾಕಿಕೊಂಡರೆ ಅಲ್ವಾ ಮರೆಯೋದಕ್ಕೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಾಗ ರವೀನೆ ಜಾಗ ಆಗಿದ್ದು, ಜೊತೆಗೆ ಅದು ಹಕ್ಕುಪತ್ರ ಕೊಡೋದಕ್ಕೆ ನಾವು ಈಗ ಇನ್ನೂ 1.5 ತಿಂಗಳಿಂದ ಅಧಿಕಾರಕ್ಕೆ ಬಂದಿದ್ದೀವಿ. ಸೊ ಇದು ಈಗಲೇ ನಮಗೆ ಇದು ನಮ್ಮ ಗಮನಕ್ಕೆ ಬಂದಿರೋದು. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಕ್ರಮ ಕೈಗೊಂಡು ಅವರಿಗೆ ಹಕ್ಕುಪತ್ರ ಕೊಡಿಸುವಂಥ ಕೆಲಸ ನಾನು ಮಾಡ್ತೀನಿ. ಅವರೇನು ಶಾಸಕರ ಮುಂದೆನೇ ನಿಮ್ಮನ್ನು ಜನಪ್ರತಿನಿಧಿ ಯಾರು ಅಂತ ಕೇಳಿ ಆರೋಪಿಸಿದ್ದಾರೆ, ಮತ್ತು ಕೆಲವು 20-30 ವರ್ಷದಿಂದ ಅದೇ ಗ್ರಾಮದಲ್ಲಿ ವಾಸಿಸ್ತಿದ್ದಾರೆ, ಇದುವರೆಗೂ ಸಹ ಹಕ್ಕುಪತ್ರ ನೀಡಿಲ್ಲ ಅಂದರೆ ಎಲ್ಲ ಒಂದು ಕಡೆ ನೀವು ಬರೀ ರಾಜಕೀಯ ಪ್ರೇರಿತವಾಗಿ ಅಷ್ಟೇ ಓಟ್ಗೆ ಮತಕ್ಕೋಸ್ಕರ ಕೇವಲ ಗಂಗಸಮುದ್ರದ ಮಾತ್ರ ಅಲ್ಲ, ಈ ಥರ ಬಂಕಾಪುರ ಆಗಿರ್ಬೋದು, ಇಸ್ಲಾಂಪುರ
ಆಗಿರ್ಬೋದು, ಬಸವೇಶ್ವರ ನಗರ ಆಗಿರ್ಬೋದು, 20-30 ವರ್ಷಗಳಿಂದ ನಾವು ಅವರಲ್ಲೇ ವಾಸಿಸುತ್ತಿದ್ದಾರೆ. ಆದರೆ ಇದಕ್ಕೂ ಮುಂಚೆ ಈ ಸ್ವತ್ತು ಇಲ್ಲದೆ ಇರೋ ಈ ಕಾರಣ ಆಗಿನಿಂದನೂ ಅವರು ಕಂದಾಯನ ಕಟ್ಕೊಂಡು ಬರ್ತಿದ್ದಾರೆ, ತೆರಿಗೆ ಕಟ್ಟಿದ್ದಾರೆ, ಅದಕ್ಕೆ ಬೇಕಾದಂಥ ಸವಲತ್ತು ನಾವು ಕೊಟ್ಟಿದ್ದೀವಿ. ಆದರೆ ಅವರಿಗೂ ಹಕ್ಕುಪತ್ರವನ್ನು ಕೊಡಿ ಅಂತ ನಮ್ಮ ಹತ್ರ ಇದುವರೆಗೂ ಬಂದಿಲ್ಲ. ಜೊತೆಗೆ ಅವರು ಆರೋಪ ಮಾಡ್ತಿರೋ ಇದು ಮೊದಲನೇ ಬಾರಿ ಆಗಿರೋದ್ರಿಂದ ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಸೊ ಈಗ ಗಮನಕ್ಕೆ ಬಂದಿರೋದ್ರಿಂದ ಅದಕ್ಕೇನು ಕ್ರಮ ಕೈಗೊಂಡು. ಬ್ಯೂರೋ ರಿಪೋರ್ಟ್, ಜಿಬಿಎನ್ 7 ನ್ಯೂಸ್, ನಾಗಮಂಗಲ. ಇವಿಷ್ಟು ಈ ದಿನದ ಸುದ್ದಿಗಳು. ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಬಿಎನ್ 7 ನ್ಯೂಸ್.